हाय फ्रेंड्स, कृति जॉब से स्वागत है। फ्रेंड्स, हस उद्योग महिति बंद है कर्नाटक सरकार कर्नाटक लोकायुक्त इलाखे क्लर्क टाइपिस्ट हूदे अर्जी करते पीयूसी डिप्लोम पास हूदे अर्जी से सुमार 30,000 से 70,000 सैलरी आनलन मूलक अर्जी करते इतु हूद मत यार अल्लाई मे एजुकेशन सैलरी अल्लाई हे अंत तमेंडियोली संपूर्ण हेती एच के नॉन एच के एडू कोटे हे सलो ऐसी बंदी आफीस कड़े मैं पी डी एफ कूटे अपने लिंक कूटे हे सलो ऐसी बंदी अंत तमेंडियो संपूर्ण हेती वीडियो यू स्किपे तक महिता इशारे लाइक मत शेयर नि मन से कमेंटी वसबर यार नम चल नोड़ता नम चल सब्सक्राइब पकड़ बेल हाँक्रे ना हाँ वीडियो तमेंगे नोटिफिकेशन बरतवे सी एस बे जॉब बैंक सरकार महिता दुरी ओके विषय को कर्नाटक सरकार लोकायुक्त इलाके आफीसियल वेबसाइट कर्नाटक लोकायुक्त रिक्रूटमेंट मैनेजमेंट सिस्टम को नोटिफिकेशन को रिक्रूटमेंट बर्दी पोस्ट ऑफ क्लर्क कम टाइपिस्ट ऑफिस अंत अदे रीति क्लर्क कम टाइपिस्ट के आर एडू को महिता बंद नोड़े कर्नाटक लोकायुक्त हूदे असोसियेशन को इलाके हेसर कर्नाटक लोकायुक्त इलाके आगे ಒಟ್ಟು ಹುದ್ದೆ ಬಂದಲ್ಲಿ 30 ಹುದ್ದೆಗಳನ್ನು ಹೊಂದಿಕೊಂಡಿದ್ದಾರೆ. ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತದೆ. ಹುದ್ದೆಗಳ ಹೆಸರು ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳಾಗಿವೆ. ಈ ಹುದ್ದೆಗಳಿಗೆ ವೇತನ ಬಂದ್ಬಿಟ್ಟು 34,000 ರಿಂದ 67,000 ಪ್ರತಿ ತಿಂಗಳ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇವೆ ಅಂದರೆ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಕೆಕೆಆರ್ ಅವರಿಗೆ 14 ಹುದ್ದೆ ಖಾಲಿ ಇವೆ. ಆದರೆ ಆರ್ ಪಿ ಸಿ ಅವರಿಗೆ 16 ಪೋಸ್ಟ್ ಖಾಲಿ ಇವೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಸೆಕೆಂಡ್ ಪಿ ಯು ಸಿ 12ನೇ ತರಗತಿ ಪಾಸ್ ಆಗಿರಬೇಕು. ಆಮೇಲೆ ಡಿಪ್ಲೊಮಾ ಕೂಡ ಅಟೆಂಡ್ ಮಾಡಬಹುದು. ಆಮೇಲೆ ಟೈಪಿಂಗ್ ಬರಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಈ ಹುದ್ದೆಗೆ ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ 18ರಿಂದ 32 ವರೆಗೆ ಕೊಟ್ಟಿದ್ದಾರೆ. ಸಲ್ಲಿಕೆ ಪ್ರಕಾರ ಅದು ಇನ್ನೂ ಹೆಚ್ಚಿಗೆ ಆಗುತ್ತೆ. ಇಲ್ಲಿ ಸಲ್ಲಿಕೆ ಯಾವ ರೀತಿ ಇರುತ್ತೆ ಅಂದರೆ ಕೆಟಗರಿ 2A 2B 3A 3B ವರೆಗೆ 3 ವರ್ಷ ಇರುತ್ತದೆ. ಆಮೇಲೆ ಎಸ್ ಎಸ್ ಟಿ ಅವರಿಗೆ 5 ವರ್ಷ ಇರುತ್ತದೆ. ಈ ರೀತಿ ಸಲ್ಲಿಕೆ ಇರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ತಮ್ಮ ಅನಾಮೂಲ ಸಲ್ಲಿಸಬೇಕಾದ್ರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದು ಸಾಮಾನ್ಯ 2A 2B 3A 3B ವರೆಗೆ 250 ರೂಪಾಯಿ ಇರ್ತದೆ. ಎಸ್ ಎಸ್ ಟಿ ಇವರಿಗೆ ಯಾವ ರೀತಿ ಫ್ರೀ ಫೀಸ್ ಇರೋದಿಲ್ಲ, ಅವ್ರು ಉಚಿತವಾಗಿ ಇರ್ತದೆ. ಆಮೇಲೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಡೇಟ್ ಯಾವಾಗ ಆರಂಭ ಅಂದರೆ ಇನ್ನೂ ಡೇಟ್ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 30/10/2024 ನಿನ್ನೆಯಿಂದ ಅರ್ಜಿ ಆರಂಭವಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟು 29/11/2024 ಆಗಿದೆ. ಅಸ್ಥಿರತ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇನ್ನು ಪೇಮೆಂಟ್ ಮಾಡೋ ದಿನಾಂಕ ಕೂಡ ಸೇಮ್ ಆಗಿರ್ತದೆ, 30/11/2024 ಆಗಿರ್ತದೆ. ಅಸ್ಥಿರತ ಅರ್ಜಿಯನ್ನು ಸಲ್ಲಿಸಿ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ಮೇನ್ ಪೇಜ್ ಆಗಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ 2 PDF ಓಪನ್ ಆಗುತ್ತೆ. ಮೊದಲನೇ PDF ನೋಡಿದಲ್ಲಿ ನಿಬಂಧಕರು ಕರ್ನಾಟಕ ಲೋಕಾಯುಕ್ತ ಅಂತ ಕೊಟ್ಟಿದ್ದಾರೆ. ಬೆಂಗಳೂರಿನ ಪ್ರಕಟ ದಿನಾಂಕ 25/10/2024. ಇಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಡೇಟ್ ಕೊಟ್ಟಿದ್ದಾರೆ. 30/10/2024 ರಿಂದ 29/11/2024 ನೇಮಕಾತಿ ವಿಧಾನ ಕೊಟ್ಟಿದ್ದಾರೆ. ಇಲ್ಲಿ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಆನ್ಲೈನ್ ಮೂಲಕ ಲೋಕಾಯುಕ್ತ ವೃಂದ ನೇಮಕಾತಿ ಸಿಬ್ಬಂದಿ ಅಧಿಕಾರಿಗಳ ಸೇವಾ ಷರತ್ತು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಕ್ಲರ್ಕ್ ಕಮ್ ಟೈಪಿಸ್ಟ್ ಒಟ್ಟು 14 ಹುದ್ದೆ ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ವೇತನ ಶ್ರೇಣಿ 34,100 ರಿಂದ 67,000 ಸ್ಯಾಲರಿ ಇರುತ್ತೆ. ಹುದ್ದೆಗಳ ವರ್ಗೀಕರಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ವರ್ಗೀಕರಣ ಕೊಟ್ಟಿದ್ದಾರೆ. ಅದರ ಕಾಸ್ಟ್ ವಜ್ಜಿ ಬೇರೆ ಬೇರೆ ಇರುತ್ತದೆ. ಇಲ್ಲಿ ನೋಡಿ ಯಾವ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇವರೆ ಕಾಸ್ಟ್ ವಜ್ಜಿ ಕೊಟ್ಟಿದ್ದಾರೆ. ಸಾಮಾನ್ಯದವರಿಗೆ ಟೋಟಲ್ ಆಗಿ 7 ಹುದ್ದೆ ಖಾಲಿ ಇವೆ. ಪರಿಶಿಷ್ಟ ಜಾತಿಯವರಿಗೆ 2 ಹುದ್ದೆ ಖಾಲಿ ಇವೆ. ಪರಿಶಿಷ್ಟ ಪಂಗಡದವರಿಗೆ 1 ಹುದ್ದೆ ಖಾಲಿ ಇದೆ. ಪ್ರವರ್ಗ 1ದವರಿಗೆ 1 ಹುದ್ದೆ ಖಾಲಿ ಇದೆ. ಆಮೇಲೆ ಪ್ರವರ್ಗ 2A ದವರಿಗೆ 2 ಹುದ್ದೆ ಖಾಲಿ ಇವೆ. ಪ್ರವರ್ಗ 2B ದವರಿಗೆ 1 ಹುದ್ದೆ ಖಾಲಿ ಇದೆ. ಟೋಟಲ್ ಆಗಿ 14 ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಈ ಹುದ್ದೆಗೆ ಸೆಕ್ಷನ್ ಕಾರ್ಯಕ್ರಮ ಪದವಿ ಪೂರ್ವ ಶಿಕ್ಷಣ ಉತ್ತೀರ್ಣ ಆಗಿರಬೇಕು ಅಥವಾ ತತ್ಸಮಾನ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಅಂದರೆ ಆಂಗ್ಲ ಕಿರಿಯ ದರ್ಜೆಯ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಟೈಪಿಂಗ್ ಬರಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಸೂಚನೆ ಕ್ರಮ ಕೊಟ್ಟಿದ್ದಾರೆ, ಎಲ್ಲ ಓದ್ಕೋಬೇಕಾಗುತ್ತೆ ಏನಿದೆ ಅಂತ. ನೇಮಕಾತಿ ಪ್ರಕ್ರಿಯೆ ಕೂಡ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ಅರ್ಜಿ ಶುಲ್ಕ 250 ರೂಪಾಯಿ ಇರುತ್ತದೆ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸ್ಕೊಂಡ್ರೆ ಆನ್ಲೈನ್ ಮೂಲಕ ಕೊಟ್ಟಿರೋ ಲಿಂಕ್ ಮೂಲಕ ಅಪ್ಲೈ ಮಾಡಿ ಅರ್ಜಿ ಸಲ್ಲಿಸ್ಕೊಂಡು ಕೊಟ್ಟಿದ್ದಾರೆ. ಅದರ ಪೇಮೆಂಟು ನೀವು ಆನ್ಲೈನ್ ಮೂಲಕ ಪೇಮೆಂಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಆಗಲೇ ಕೊಟ್ಟಿದ್ದಾರೆ, ಡೇಟ್ ಕೂಡ ಕೊಟ್ಟಿದ್ದಾರೆ, ಒಂದು ಸಾರಿ ನೋಡ್ಕೋಬೋದು. ನಿಮಗೆ ಅರ್ಜಿ ಸಲ್ಲಿಸುವ ಏನಾದರೂ ತೊಂದರೆ ಆದರೆ ಅಥವಾ ಮಾಹಿತಿ ಇಲ್ಲದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ, ಒಂದ್ಸಾರಿ ಚೆಕ್ ಮಾಡ್ಕೊಂಡು. ಅರ್ಜಿ ಹಾಕಬೇಕಾದ ಡಾಕ್ಯುಮೆಂಟ್ ಏನಬೇಕಂದ್ರೆ ಭಾವಚಿತ್ರ ಮತ್ತು ಸ್ಕ್ಯಾನ್ ಮಾಡಿದ ಸಹಿ ಅಂತ ಕೊಟ್ಟಿದ್ದಾರೆ. ಫೋಟೋ ಬೇಕಾಗುತ್ತೆ, ಸಹಿ ಬೇಕಾಗುತ್ತೆ. ಆಮೇಲೆ ಬಿಳಿ ಕಾಗದ ಮೇಲೆ ವೈಟ್ ಬ್ಲ್ಯಾಕ್ ಮೇಲೆ ಸಹಿ ಮಾಡಿ ಫೋಟೋ ಇರಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಕಾಸ್ಟ್ ಇನ್ಕಮು ಕನ್ನಡ ಮಾಧ್ಯಮ ಗ್ರಾಮೀಣ ಯಾವ್ದೇ ಲೋನು ಅದರ ಆರ್ ಡಿ ನಂಬರು ಡೇಟ್ ಹಾಕಬೇಕಾಗುತ್ತೆ, ಅದನ್ನು ಅಪ್ಲೈ ಮಾಡುವಾಗ ಹಾಕಿ ಸಲ್ಲಿಸಬೇಕಾಗುತ್ತೆ. ವಯೋಮಿತಿ ಕೂಡ ಕೊಟ್ಟಿದ್ದಾರೆ.
ಇದು ಸುಮಾರು 9 ಪೇಜ್ ಪಿಡಿಎಫ್ ಇದೆ ಇದು ಸೇಮ್ ಇದೆ ಆರ್ಪಿಎಸ್ ಸೇಮ್ ಇದೆ ಕೆಕೆಆರ್ ಎರಡು ಸೇಮ್ ಇದೆ ಮತ್ತೆ ಮುಕೊಂಡು ಅಪ್ಪನಿಗೆ ಇದಾಗಿದೆ ಆಮೇಲೆ ಇನ್ನೊಂದು ಪಿಡಿಎಫ್ ಇದರಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳು 14 ಹುದ್ದೆ ಕೊಟ್ಟಿದ್ದಾರೆ ಇದು ಸೇಮ್ ಸ್ಯಾಲರಿ ಇರುತ್ತೆ ಸೇಮ್ ಪ್ರೊಸೆಸ್ ಇರುತ್ತೆ ಇದಕ್ಕೆ 14 ಹುದ್ದೆ ಒಂದಕ್ಕೆ 14 ಹುದ್ದೆ ಕಾಲಿವೆ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಾದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೇಕಾಗ್ತಿಲ್ಲ ಒಂದು ನಿಮಿಷ ಜೂಮ್ ಮಾಡ್ತೀನಿ ನಾನು ನೋಡಿ ಇದು ಆನ್ಲೈನ್ ಲಿಂಕ್ ಮಾಡೋ ಲಿಂಕ್ ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ನೀವು ನೋಡ್ಕೋಬೋದು ಇದು ಕೆಕೆಆರ್ ಲಿಂಕ್ ಆಗಿದೆ ಓಕೆನಾ ಇನ್ನೊಂದು ಲಿಂಕ್ ಇದೆ ಇದು ಆರ್ಪಿಸಿ ಆಗಿದೆ ಇದು ಆರ್ಪಿಸಿ ಲಿಂಕ್ ನೋಡಿ ಇದು ಆರ್ಪಿಸಿ ಲಿಂಕ್ ಆಗಿದೆ ಈ ಲಿಂಕು ಇದು ಕೆಕೆಆರ್ ಲಿಂಕ್ ಆಗಿದೆ ಓಕೆನಾ ಕಲ್ಯಾಣ ಕರ್ನಾಟಕ ಮತ್ತು ಆರ್ಪಿಸಿ ಆಗಿದೆ ಇವಾಗ ಅಪ್ಲೈ ಮಾಡಿ ಏನು ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗೋದು ನೇರವಾಗಿ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದನ್ನು ಸಾರಿ ಒಂದು ಸಾರಿ ತೊಗೊಳ್ಕೋಬೋದು ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಏಜ್ ಲಿಮಿಟು ಕನಿಷ್ಠ ವಿದ್ಯಾರ್ಹತೆ ಏನು ಮಾಹಿತಿ ಕೊಟ್ಟಿದೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಪಿ ಯು ಸಿ ಪಾಸ್ ಆಗಿರಬೇಕು ಬೆರಳಚ್ಚು ಆಂಗ್ಲ ಭಾಷೆ ಪಾಸ್ ಆಗಿರಬೇಕು ಕನ್ನಡ ಬೆರಳಚ್ಚು ಬರಬೇಕು ತತ್ಸಮಾನ ಅಥವಾ ಡಿಪ್ಲೊಮಾ ಅದರ ಕೂಡ ಅಪ್ಲೈ ಮಾಡೋದನ್ನು ಕೊಟ್ಟಿದ್ದಾರೆ ಡಿಪ್ಲೊಮಾ ವಾಣಿಜ್ಯ ಆಗಿರಬೇಕು ಇಲ್ಲೋ ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟಿಗೆ ಫೋಟೋ ಸಹಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಂಡು ರೀಪ್ರಿಂಟು ಬೇಕೆ ಪೇಮೆಂಟ್ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಕೊಟ್ಟದ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೇರವಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇದು ಓಕೆ ಅಂತ ಕೊಟ್ಟ ನಂತರ ಈ ರೀತಿ ಫಾರ್ಮ್ ಬರುತ್ತೆ ಅದು ಸೂಪರ್ ಸ್ಲೋ ಆಗ್ತಾ ಇದೆ ನೆಟ್ವರ್ಕ್ ನೋಡಿ ಈ ರೀತಿ ಫಾರ್ಮ್ ಬರುತ್ತೆ ಇಲ್ಲಿ ಕಾಣ ಇಂಗ್ಲೀಷ್ ಎರಡು ಕೂಡ ಕೊಟ್ಟಿದ್ದಾರೆ ನೀವು ಯಾವಾಗ ಕಂಪ್ಲೀಟ್ ಅದನ್ನು ಅರ್ಜಿಯನ್ನು ತುಂಬ್ಕೋಬೋದು ಫಸ್ಟಿಗೆ ಮೊದಲಿಗೆ ಮಾಹಿತಿ ಎಲ್ಲ ಓದ್ಕೊಂಡು ಡಾಕ್ಯುಮೆಂಟ್ಸ್ ಏನು ಬೇಕು ಕೆಲವೊಂದು ಯಾವ ಸೈಜ್ ಬೇಕು ಕ್ಲಿಯರ್ ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಲಾಸ್ಟಿಗೆ ಬಂದರೆ ಅಗ್ರಿ ಅಂತ ಟೆಕ್ ಮಾಡ್ಕೊಂಡು ಅಪ್ಲೈ ಅಂತ ಲಿಫ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಅಭ್ಯರ್ಥಿ ಹೆಸರು ಹೆಸರು ತಂದೆ ಹೆಸರು ತಾಯಿ ಹೆಸರು ಜಂಡರು ಜನ್ಮ ದಿನಾಂಕ ಆಮೇಲೆ ನೀವು ಯಾವ ಕಾಸ್ಟ್ ಮೇಲೆ ಹತ್ರ ಅದನ್ನ ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಇಲ್ಲಿ ಕ್ಯಾಟಗರಿ ಯಾವುದು ಇದನ್ನು ಹಾಕಬೇಕಾಗುತ್ತೆ ಅದನ್ನು ಹಾಕಿದಂದ್ರೆ ಇಲ್ಲಿ ನೀವು ಕಾಸ್ಟ್ ಆರ್ ಡಿ ನಂಬರ್ ಹಾಕಬೇಕಾಗುತ್ತೆ ಡೇಟ್ ಹಾಕಬೇಕಾಗುತ್ತೆ ಆಮೇಲೆ ಮೀಸಲಾತಿ ಕನ್ನಡ ಮಾಧ್ಯಮ ಗ್ರಾಮೀಣ ಕೊಟ್ಟರೆ ಎಸ್ ಎಸ್ದಿರ ಹೆಸರಕ್ಕೆ ನೋ ಅಂತ ಹಾಕಿ ಯಾವುದೇ ಟಿಕ್ ಮಾಡ್ಕೊಂಡು ಅದನ್ನು ಡೇಟ್ ಕೂಡ ಹಾಕಬೇಕಾಗುತ್ತೆ ಆರ್ ಡಿ ನಂಬರ್ ಕೂಡ ಹಾಕಬೇಕಾಗುತ್ತೆ ಮಾಜಿ ಸೈನಿಕರು ಅದನ್ನು ಹೆಸರು ಅಂತ ಹಾಕಿ ಲಕ್ಷ ಅಂತ ಹಾಕಿ ಮ್ಯಾರಿಡ್ ಇದು ಮ್ಯಾರಿಡ್ ಇಲ್ಲ ಅನ್ಮ್ಯಾರಿಡ್ ಅನ್ಮ್ಯಾರಿಡ್ ಹಾಕಿ ಅದನ್ನ ಹಾಕಿ ಆಮೇಲೆ ರಾಷ್ಟ್ರೀಯತೆ ಎಂಜಿನ್ ಅಂತ ಬಂದಿರುತ್ತೆ ಇಲ್ಲಿ ಪ್ರಸ್ತುತ ಸಂಪರ್ಕ ವಿಭಾಗಗಳಾದ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ ಹೆಸರು ಊರ ಹೆಸರು ನಮ್ಮ ರಾಜ್ಯ ಸ್ಟೇಟು ತಾಲೂಕು ಪಿನ್ ಕೋಡ್ ಎಲ್ಲ ಹಾಕಬೇಕಾಗುತ್ತೆ ಇದು ಸೇಮ್ ಅಂದರೆ ಹೆಸರನ್ನು ಕೊಟ್ಟು ಕಂಟ್ರಿ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ಬರುತ್ತೆ ಪಿನ್ ಕೋಡು ಮೊಬೈಲ್ ನಂಬರು ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಅದನ್ನು ಹಾಕಿ ಇಲ್ಲಿ ಡೇಟ್ ಕೂಡ ಹಾಕಬೇಕಾಗುತ್ತೆ ಎಲ್ಲವನ್ನೂ ಓದ್ಕೊಂಡು ಇಲ್ಲಿ ಲಾಸ್ಟಿಗೆ ಮತ್ತೆ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ರಿವ್ಯೂ ನೋಡ್ಕೊಬೇಕಾಗುತ್ತೆ ರಿವ್ಯೂ ನೋಡ್ಕೊಂಡು ಮತ್ತೆ ಫೋಟೋಸನ್ನು ಕೇಳುತ್ತೆ ನೆಕ್ಸ್ಟ್ ಪೇಜ್ಗೆ ಹೋಗಿ ಅಲ್ಲಿ ಫೋಟೋಸನ್ನು ಅಪ್ಲೋಡ್ ಮಾಡಿ ಆಮೇಲೆ ಪೇಮೆಂಟ್ ಆಪ್ಷನ್ ಬರುತ್ತೆ ಒಂದು 2-3 ಫೋನಿಗೆ ಓ ಟಿ ಪಿ ಬರ್ತವೆ ಓ ಟಿ ಪಿ ಬಂದರೆ ಪೇಮೆಂಟ್ ಆಪ್ಷನ್ ಬರುತ್ತೆ ಪೇಮೆಂಟ್ ಮಾಡ್ಕೊಂಡು ಅರ್ಜಿಯನ್ನು ಪ್ರಿಂಟ್ ತೊಗೋಬೇಕಾಗಿದೆ ನಾನು ಸುಮ್ಮನೆ ಯಾವತ್ತೆ ಅಪ್ಲಿಕೇಶನ್ ಹಾಕಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಇದಷ್ಟು ಕರ್ನಾಟಕ ಲೋಕಾಯುಕ್ತಗಳಿಂದ ಬಂದಂಥ ಒಂದು ನೇಮಕಾತಿ ಆಗಿದೆ ಇವೆಲ್ಲ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿದ್ದೀನಿ ಒಂದು ಸಾರಿ ಚೆಕ್ ನೋಡ್ಕೊಂಥ ವಾದ್ಯವನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇದು ಮೇನ್ ಲಿಂಕ್ ಆಗಿದೆ ಇದೇ ಲಿಂಕನ್ನು ವೀಡಿಯೋ ಕಡೆ ಕೊಡ್ತೀನಿ ಅಲ್ಲಿಂದ ವಾದ್ಯವನ್ನು ಸಲ್ಲಿಸ್ಬೋದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ